ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಈ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ. ಈ ದಿನ ದೇವರ ಕರುಣೆ, ಅನುಗ್ರಹ, ಆಶೀರ್ವಾದದ ದಿನ. ಈ ದಿನವನ್ನ ಕರುಣಿಸಿದಂತಹ ದಯಾಮಯನಿಗೆ ಸ್ತುತಿ, ಸ್ತೋತ್ರ, ವಂದನೆ, ಮಹಿಮೆಯನ್ನ ಸಲ್ಲಿಸುತ್ತಾ ಅವರ ಸಂದೇಶವನ್ನ ಆಲಿಸುವುದರ ಮೂಲಕ ಪ್ರಭುವಿನ ಆಶೀರ್ವಾದಗಳಿಗೆ ನಾವು ಅಣಿಯಾಗೋಣ. ಇಂದಿನ ಸಂದೇಶ ಧರ್ಮೋಪದೇಶ ಕಾಂಡದಿಂದ, ಅಧ್ಯಾಯ 30:19. ನಾನು ಸಾವು ಜೀವಗಳನ್ನು, ಶಾಪಾಶೀರ್ವಾದಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಂತೆ ಜೀವವನ್ನೇ ಆರಿಸಿಕೊಳ್ಳಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನ ಸ್ವಾತಂತ್ರ್ಯವನ್ನ ನೀಡುವುದರ ಮೂಲಕ ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮ ಸ್ವಾತಂತ್ರ್ಯಕ್ಕೆ ಭಂಗ ತರುವ ದೇವರಲ್ಲ. ಆದುದರಿಂದ ಅವರು ನಮಗೆ ಸ್ವಾತಂತ್ರ್ಯವನ್ನು ನೀಡುತ್ತಾ ಆಯ್ಕೆ ನಿಮ್ಮದು ಎಂಬ ಕರೆಯನ್ನು ಈ ಮುಂಜಾನೆಯ ವೇಳೆಯಲ್ಲಿ ನಮ್ಮ ಮುಂದೆ ಅವರು ಕೊಡ್ತಾ ಇದ್ದಾರೆ. ದೇವರು ನಮಗೆ ಸ್ವಾತಂತ್ರ್ಯವನ್ನು ನೀಡಿರುವಾಗ ಸಾವು ಜೀವ, ಶಾಪ ಆಶೀರ್ವಾದ ಇವೆಲ್ಲವೂ ನಮ್ಮ ಮುಂದೆ ಇದೆ. ಯಾವುದನ್ನು ನಾನು ಆರಿಸಿಕೊಳ್ಳುತ್ತೇನೋ ಅದರ ಮೇಲೆ ನನ್ನ ಜೀವನ ಅವಲಂಬಿತ, ನನ್ನ ಆಯ್ಕೆಗೆ ನಾನೇ ಹೊಣೆ ಎಂದು ಪ್ರಭು ನಮಗೆ ಈ ಮುಂಜಾನೆಯ ವೇಳೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡ 11:26-27. ಈಗೋ ನೋಡಿ, ಈ ದಿನ ಆಶೀರ್ವಾದವನ್ನು, ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದ ನಿಮ್ಮದಾಗುವುದು. ಸರ್ವಶಕ್ತ ದೇವರೇ ನಮಗೆ ದೇವರು ನೀಡಿರುವ ಆಯ್ಕೆಯ ಬಗ್ಗೆ ತಿಳಿಸುತ್ತ, ನೀನು ಯಾವ ಆಯ್ಕೆಯನ್ನ ಮಾಡ್ತೀಯ ಅದರ ಮೇಲೆ ನಿನ್ನ ಜೀವನ ಅವಲಂಬಿತ ಎಂದು ತಿಳಿಸುತ್ತಾ, ನಿನ್ನ ಜೀವನ ನಂದನವನವಾಗಬೇಕು ಅಂದ್ರೆ ನಿನ್ನ ಉತ್ತಮ ಆಯ್ಕೆಯನ್ನ ಮಾಡಬೇಕು ಎಂಬ ಕರೆಯನ್ನ ಈ ಮುಂಜಾನೆಯ ವೇಳೆಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೀರ್ತನಗಾರ ನೀಡುವಂತ ಪ್ರೇರಣೆ ನಮಗೊಂದು ಪ್ರೇರಣೆಯ ವಾಕ್ಯಗಳಾಗಬೇಕು. ಕೀರ್ತನೆ 119:30. ಆರಿಸಿಕೊಂಡಿರುವೆನು ನಾನು ಸತ್ಯ ಮಾರ್ಗವನ್ನು, ಇರಿಸಿಕೊಂಡಿಹೆನು ಕಣ್ಮುಂದೆ ನಿನ್ನ ನಿಧಿಗಳನ್ನು. ನಾನು ಪ್ರಭುವನ್ನ ಆರಿಸಿಕೊಳ್ಳೋದಾದ್ರೆ, ನಾನು ಸನ್ಮಾರ್ಗವನ್ನು ಆರಿಸಿಕೊಳ್ಳೋದಾದ್ರೆ, ನಾನು ಸತ್ಪಥವನ್ನು ಆರಿಸಿಕೊಳ್ಳೋದಾದ್ರೆ ನನ್ನ ಜೀವನ ಪಾವನ ಎಂಬ ಕರೆ. ಲೂಕ 10:42. ಆದರೆ ಅಗತ್ಯವಾದುದು ಒಂದೇ, ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಈಕೆಯಿಂದ ಕಸಿದುಕೊಳ್ಳಲಾಗದು. ಉತ್ತಮವಾದುದನ್ನು ಆರಿಸಿಕೊಳ್ಳಲು ಸರ್ವೇಶ್ವರನ ಪ್ರೇರಣೆ ನಮಗೆ ಬೇಕೇ ಬೇಕು. ನಾನು ಒಳಿತನ್ನೋ ಕೆಡುಕನ್ನೋ, ಹಿತವನ್ನು ಅಹಿತವನ್ನು, ನ್ಯಾಯವನ್ನು ಅನ್ಯಾಯವನ್ನು, ಬೆಳಕನ್ನು ಕತ್ತಲೆಯನ್ನು, ಯಾವುದು ಆರಿಸಿಕೊಳ್ಳುತ್ತೇನೆ ಅದರ ಮೇಲೆ ನನ್ನ ಜೀವನ ಅವಲಂಬಿತ. ಈ ಒಂದು ವರದಾನ ದೇವರು ನಮಗೆ ನೀಡಬೇಕು. ಉತ್ತಮವಾದುದನ್ನು ಆರಿಸಿಕೊಳ್ಳಲು, ನ್ಯಾಯ ನೀತಿಯನ್ನು ಆರಿಸಿಕೊಳ್ಳಲು, ಬೆಳಕನ್ನು ಆರಿಸಿಕೊಳ್ಳಲು, ಸತ್ಯವನ್ನು ಆರಿಸಿಕೊಳ್ಳಲು ದೇವರು ನಮಗೆ ಅನುಗ್ರಹ ನೀಡಲಿ, ಪ್ರೇರಣೆ ನೀಡಲಿ ಎಂದು ಈ ಮುಂಜಾನೆಯ ವೇಳೆಯಲ್ಲಿ ಕೇಳುತ್ತಾ, ಉತ್ತಮ ಆಯ್ಕೆಯ ಮೂಲಕ ಸತ್ಪಥದತ್ತ, ಸನ್ಮಾರ್ಗದತ್ತ ನಮ್ಮ ಜೀವನವನ್ನು ನಡೆಸೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿ, ಆಶೀರ್ವದಿಸಿ, ಕೃಪೆ ತೋರಿ, ಪಾವನಗೊಳಿಸಿರಿ. ಇವರೆಲ್ಲರೂ ಬೆಳಕಿನಲ್ಲಿ ನಡೆದು ನಿಮಗೆ ಸಾಕ್ಷಿಗಳಾಗಿ ನಿಮ್ಮ ವಾಕ್ಯಗಳನ್ನು ಜೀವನದಲ್ಲಿ ಜೀರ್ಣಿಸಿಕೊಂಡು ಅದರಂತೆ ಬಾಳಲು ಬೇಕಾದಂತಹ ನೆರವನ್ನು, ಕೃಪೆಯನ್ನು, ಅನುಗ್ರಹ, ಆಶೀರ್ವಾದಗಳನ್ನು ಕರುಣಿಸಿರಿ. ಪ್ರತಿದಿನ ಪ್ರತಿ ಕ್ಷಣ ಇವರೆಲ್ಲರೂ ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.